ನೋಡ್ತಾ ಇದ್ದೆ ಸರ್, ನಮ್ಮ ಮನೆಯವರೆಲ್ಲ ಅಂದರೆ ಕೆಲಸದಲ್ಲಿ ಅವರ ಕೆಲಸದಲ್ಲಿದ್ದರು. ನಾನು ನನಗೆ ರಿಸಲ್ಟ್ ಬಂದಮೇಲೆ ಒಂದು ಸೆಕೆಂಡಿಗೆ ಶಾಕ್ ಆಯಿತು, ಎಲ್ಲ ಸಬ್ಜೆಕ್ಟಲ್ಲಿ ಸಹ ಫುಲ್ ಬಂದಿದೆ ಅಂತ. ಮತ್ತು ಮನೆಯವರಿಗೆಲ್ಲ ಹೇಳಿದೆ, ಎಲ್ಲರಿಗೂ ಸಹ ಭಾರಿ ಖುಷಿಯಾಯಿತು. ಎಲ್ಲ ಸಬ್ಜೆಕ್ಟಲ್ಲಿ ಸಹ 100 ಬಂದಿದೆ, ಇಂಗ್ಲೀಷಲ್ಲಿ ಒಂದು 3 ಮಾರ್ಕ್ಸ್ ಹೋಗಿದೆಯಾ ಹಾಗೆ ಅಂತ ಹೇಳಿದರು. ಮತ್ತು ರಿಲೇಟಿವ್ಸ್ ಅವರಿಗೆಲ್ಲ ಕಾಲ್ ಮಾಡಿ ಹೇಳಿದ್ವಿ ಸರ್. ನನ್ನ ಪೇರೆಂಟ್ಸ್ ನನಗೆ ಮೊದಲಿಂದ ಸಹ ಸಪೋರ್ಟ್ ಇದೆ ಸರ್. 10th ಎಕ್ಸಾಮಲ್ಲಿ ಸಹ ಹಾಗೆ ಅವರ ಸಪೋರ್ಟ್ ಇತ್ತು. ಅದರ ನಂತರ ಸೆಕೆಂಡ್ ಪಿ ಯು ಸಿಯಲ್ಲಿ ಸಹ ಇನ್ನೂ ಸಹ ಬೆಟರ್ ಆಗಬೇಕು ಅಂತ ಒಂದು ಆಸೆ ಸಹ ಇತ್ತು. ಅಲ್ಲದೆ ಕಾಲೇಜ್ ಅವರದ್ದು ಸಹ ಸಪೋರ್ಟ್, ಇದೆಲ್ಲದರಿಂದ ಸಾಧ್ಯ ಆಯಿತು. ನಾನು ಒಂದು ಕರೆಕ್ಟ್ ಟೈಮ್ ಟೇಬಲ್ ಅಂತ ಫಾಲೋ ಮಾಡಿದ್ದಿಲ್ಲ ಸರ್. ನನಗೆ ಮೇನ್ ಎಂತ ಅಂದರೆ ಸಬ್ಜೆಕ್ಟ್ ಸರಿಯಾಗಿ ಅರ್ಥ ಆಗಬೇಕು. ಒಂದ್ಸಲ ಕರೆಕ್ಟ್ ಅರ್ಥ ಆಗಿ ಅದನ್ನು ಅದೇ ದಿನ ಸರಿಯಾಗಿ ಓದ್ಕೊಂಡ್ರೆ ಮತ್ತೆ ಅದು ಸುಲಭದಲ್ಲಿ ನೆನಪು ಹೋಗುದಿಲ್ಲ ಹಾಗೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತೊಗೊಳ್ಬೇಕು ಸರ್. ಅದರಲ್ಲೊಂದು ಸಿ ಇ ಟಿ ಎಕ್ಸಾಮ್ ನಾನೀಗ ರೀಸೆಂಟ್ಲಿ ಬರೆದಿದ್ದೇನೆ, ಅದರಲ್ಲಿ ಒಂದು ಒಳ್ಳೆ ರ್ಯಾಂಕ್ ಬರ್ಬೋದಂತ ನನ್ನ ನಿರೀಕ್ಷೆ ಉಂಟು. ಒಂದೆಂತ ಅಂದರೆ ಸರ್, ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಳ್ಬೇಕು. ಫಸ್ಟ್ ಇಂಟ್ರೆಸ್ಟ್ ಇರಬೇಕು ಸಬ್ಜೆಕ್ಟಿಗೆ. ನಾವು ಮನಸ್ಸು ನಮಗೆ ಮನಸ್ಸಿದ್ದರೆ ಅದು ಅರ್ಥ ಆಗ್ತದೆ. ಅರ್ಥ ಆಗದಿದ್ದರೂ ಸಹ ನಾವು ನಮ್ಮನ್ನು ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹಂಬಲ ಇರಬೇಕು. ಆಗ ಖಂಡಿತವಾಗಿ ಸಹ ನಾವು ನಮಗೆ ಇಷ್ಟ ಇದ್ದದನ್ನು ಸಾಧಿಸ್ಲಿಕ್ಕೆ ಆಗ್ತದೆ ಸರ್. ನಿರೀಕ್ಷೆ ಇತ್ತು ಸರ್ ರ್ಯಾಂಕ್ ಇದ್ದು, ಖುಷಿ ತುಂಬ ಖುಷಿ ಆಯಿತು. ನಾವು ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ ಎಲ್ಲ ಮಾಡುವ ಹಪ್ಪಳ ಅಂತೇಳಿ, ನಮ್ಮ ಕಲ್ಯಾಣಪುರ ಕಾರ್ಸ್ ಅಂತೇಳಿ ಒಂದು ಒಳ್ಳೆ ಲೇಬಲ್ ಉಂಟು, ಅದು ಅದೇ ಮಾಡ್ಕೊಂಡಿದ್ದು. ಮತ್ತು ಮುಂಚೆ ನಾನು ಸ್ವಲ್ಪ ಎರಡು ಐಟಮ್ ಇದು ಮಾಡ್ತಿದ್ದೆ, ಬ್ಯಾಂಕಲ್ಲಿ ಕಲೆಕ್ಷನ್ ಕೂಡ ಪಿಗ್ಮಿ ಕಲೆಕ್ಷನ್ ಮಾಡ್ತಾಯಿದ್ದೆ. ಅದು ಮತ್ತು ಈ ಕೊರೋನಾ ಟೈಮಲ್ಲಿ ಲಾಕ್ಡೌನಲ್ಲಿ ಆದಮೇಲೆ ಅದು ಬಿಟ್ಟು ಇದನ್ನೇ ನಾನು ಕಂಟಿನ್ಯೂ ಮಾಡಿದೆ. ಕಷ್ಟದ ಜೀವನ, ಆದರೂ ಖುಷಿ ಉಂಟು, ಅದರಲ್ಲಿಯೂ ಖುಷಿ ಉಂಟು. ಈಗ ಅದಕ್ಕೆ ಸರಿಯಾಗಿ ಅಲ್ಲಿ ಒಂದು ನಿಯತ್ತಿನಲ್ಲಿ ದುಡ್ದಿರೋ ಇದರಿಂದಾಗಿ ದೇವ್ರು ಈ ರೂಪದಲ್ಲಿ ಒಂದು ಫಲವನ್ನು ಕೊಟ್ಟಿದ್ದಾನೆ ನಾನು. ನಮ್ಮ ಒಂದು ಈ ಲೆವೆಲ್ಗೆ ಕಂಪ್ಯೂಟರ್ ಸೈನ್ಸ್ ಒಳ್ಳೆಯದು, ಮತ್ತು ಅವಳು ಎಲ್ಲಿ ತನಕ ಓದ್ತಾಳೆ ಅಲ್ಲಿ ತನಕ ಒಂದು ಕಲಿಸಬೇಕಂತೇಳಿ ಒಂದು ಆಸೆ ಉಂಟು. ಸ್ಟಡೀಸ್ ಅಂತೇಳಿ ಸ್ವಲ್ಪ ನಿದ್ದೆ ಜಾಸ್ತಿ, ಆದರೂ ಓದಿ ತನಕ ಕರೆಕ್ಟಾಗಿ ಓದ್ತಿದ್ದು. ಓದಿದ್ದರೆ ಅವಳಷ್ಟು ಓದಿದ ಅರ್ಥ ಆಗದಿದ್ದರೆ ಅವಳಷ್ಟು ಕೆಟ್ಟವರು ಯಾರೂ ಇಲ್ಲ. ಅದು ಅರ್ಥ ಆಗಬೇಕು, ಅರ್ಥ ಆಗೋ ತನಕ ಚಿಕ್ಕ ಚಿಕ್ಕ ಮಾಡ್ತಾ ಇತ್ತು. ಓದಿದ್ದನ್ನು ಮತ್ತೆ ಇದು ಮಾಡಿದೆ. ನಿಮ್ಮ ಹೆಸರು? ನಾರಾಯಣ್ ನಾಯಕ್ ಅಂತೇಳಿ.